Hi, this is Mahalakshmi. Welcome to my kitchen. Zero wastage in my cooking. Lot of nutritious in my cooking. I will show you today see gumlakai palya. Annu, tirillu, bija, poorthi na upyogustivi. Come, let's see how we'll cook. Iga nanu idralli palya martini. Okay? Idanna sannage naavu cut maadi ichkobeku. ಈ ಪಲ್ಯಕ್ಕೆ ತುಂಬ ನಮಗೆ ಎಣ್ಣೆ ಬೇಕಾಗಲ್ಲ. ಕುಂಬಳಕಾಯಿ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಸಾಸಿವೆ, ಇಂಗು 1 ಕಾಳು, ಕಡಲೆಕಾಯಿ ಬೀಜ, ಇದು ಅದರ ಜೊತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಸ್ವಲ್ಪ ಅರಿಶಿನ. ರೋಸ್ಟ್ ಆಗ್ತಾಯಿದೆ, 1 ನಿಮಿಷ ಬಾಡಿಸಬೇಕು. ಇದಕ್ಕೆ ಈರುಳ್ಳಿ, ಕರ್ಬೆ, ಹಸಿಮೆಣಸಿನಕಾಯಿ, ಮೆಣಸಿನ ಪುಡಿ ಸ್ವಲ್ಪ ಹಾಕ್ತಾಯಿದ್ದೀನಿ. ಈಗ ಹೆಚ್ಚಿರೋ ಸೀಗುಂಬಳಕಾಯಿ ಪೂರ್ತಿಯಾಗಿ ಹಾಕ್ತಾಯಿದ್ದೀನಿ. ಈ ಹಣ್ಣಿನ ಎಸ್ಲು ಏನಿದೆ ಇದನ್ನು ತೆಗೆದಿಟ್ಟಿದ್ದೀವಿ. ಇದನ್ನು ಸಣ್ಣಕ್ಕೆ ಕಟ್ ಮಾಡಿ ಇದನ್ನು ನೀವು ಆ್ಯಡ್ ಮಾಡ್ಬೋದು. ಇದಕ್ಕೆ ಉಪ್ಪು, ನಿಮಗೆ ಯಾವ ಟೇಸ್ಟ್ ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇದು ಬೇಗ ನಿಮಗೆ 8-10 ನಿಮಿಷ ಅದವಾಗಿ ಬೆಂದುಬಿಡುತ್ತೆ. ಇದಕ್ಕೆ ಸ್ವಲ್ಪ ನೀರು ಬೆರೆಸಿ ಇದನ್ನು 7-8 ನಿಮಿಷ ಬೇಕ್ ಮಾಡೋಣ. ಈಗ ಕುಂಬಳಕಾಯಿ ಬೀಜನ ನಾವೇನು ಬೇರ್ಪಡಿಸಿದ್ವಿ ಅದನ್ನು ಸ್ವಲ್ಪ ಹೊತ್ತು ಡ್ರೈ ಮಾಡಿ ಇದನ್ನು ಈಗ ಫ್ರೈ ಮಾಡ್ತಾಯಿನಿ. ಇದಕ್ಕೆ ಒಂದು ಟೇಸ್ಟ್ಗೆ ಒಂದು ಸ್ವಲ್ಪ ಉಪ್ಪು ಬೆರೆಸ್ತಾಯಿನಿ. ಇದ್ರ ಬಗ್ಗೆ ಹೇಳಬೇಕಾಗೇ ಇಲ್ಲ, ಇದು ಫುಲ್ಲು ಪ್ರೋಟೀನ್ಸು, ಬಹಳ ಒಳ್ಳೆಯದು ದೇಹಕ್ಕೆ. ನೀವು ಸ್ನ್ಯಾಕ್ಸ್ ಥರ ಸ್ವಲ್ಪ ಸ್ವಲ್ಪ ತಿನ್ಬೋದು. ಇದಕ್ಕೆ ಈವನ್ ಗ್ರೌಂಡ್ ನಟ್ಸು, ಕಡಲೆಕಾಯಿ ಬೀಜ ಈ ಥರ ಮಿಕ್ಸ್ ಮಾಡಿ ಇನ್ನೂ ಟೇಸ್ಟಾಗಿ ಮಾಡಿಕೊಂಡು ನೀವು ಉಪಯೋಗಿಸ್ಬೋದು. ನಾನು ಇವಾಗ ಇದಕ್ಕೆ ಕಡಲೆಕಾಯಿ ಬೀಜ ಉರಿದಿರೋದು ಇದಕ್ಕೆ ಬೆರೆಸ್ತಾ ಇದ್ದೀನಿ. ಪಂಪ್ಕಿನ್ ಬೀಜದ ಒಂದು ಒಳ್ಳೆ ಸ್ವಾದಿಷ್ಟಕರವಾದ ಒಂದು ಮಿಕ್ಸ್ಚರ್ ರೆಡಿಯಾಗಿದೆ. ಈಗ ನೋಡಿ 8 ನಿಮಿಷ ಆಗಿದೆ. ಇದಕ್ಕೆ ಕಾಯಿ ತುರಿ ಸ್ವಲ್ಪ, ಕೊತ್ತಂಬರಿ ಸೊಪ್ಪು ಸ್ವಲ್ಪ. ನ್ಯೂಟ್ರಿಷಿಯಸ್ ವ್ಯಾಲ್ಯೂ ಇದೆ, ಸೋ ಕಲರ್ಫುಲ್, ಇಟ್ ಲುಕ್ ಸೋ ಗ್ಲ್ಯಾಮರಸ್ ಆಲ್ಸೋ. ಸೀ ಗುಂಬಳಕಾಯಿ ಪಲ್ಯ ರೆಡಿಯಾಗಿದೆ. 15-20 ನಿಮಿಷದಲ್ಲಿ ನಾವು ಒಳ್ಳೆ ಪಲ್ಯ ಮಾಡಿದ್ವಿ, ಮಿಕ್ಸ್ಚರ್ ಮಾಡಿದ್ವಿ, ಕುಂಬಳಕಾಯಿ ಬೀಜದ ಮಿಕ್ಸ್ಚರು. ಸೊ ಪ್ಲೀಸ್ ಯು ಆಲ್ಸೋ ಟ್ರೈ ಫ್ರಮ್ ಯುವರ್ ಕಿಚನ್ ಆ್ಯಂಡ್ ಎಂಜಾಯ್. ಥ್ಯಾಂಕ್ ಯು.